ದಯವಿಟ್ಟು ನಾನು ಯಾರ ಮೇಲೂ ಕಂಪ್ಲೇಂಟ್ ಕೊಡಕ್ಕೆ ಸಿದ್ಧ ಇಲ್ಲ ಯಾಕಂದ್ರೆ ನಾನು ನನ್ನ ಜೀವನ ಮುಂದೆ ನಡ್ಕೊಂಡು ಹೋಗಬೇಕು ಡಿಸೈಡ್ ಮಾಡಿದ್ರೆ ದಯವಿಟ್ಟು ನನ್ನ ಕೇಸಿಂದ ಆಚೆ ಬರಬೇಕು ನನ್ನ ಕೆಲಸಕ್ಕೆ ಹೋಗ್ಬೇಕು ಯಾಕಂದ್ರೆ ನನ್ನ ತಂದೆ ಇಲ್ಲ ಸತ್ತಿರೋ ಯಾವ ವರ್ಷ ಆಗಿದೆ ನನ್ನ ತಾಯಿನೂ ಒಂದು ಸುಗದಿದೆ ಪೇಷಂಟ್ ನಾನೊಬ್ಬನೇ ಮನೇಲಿ ದುಡಿತಾ ಇದ್ದು ದಯವಿಟ್ಟು ಹೇಳ್ತಾ ಇದ್ದೀನಿ ತಾಯಿ ಕೂಡ ಫ್ರೆಂಡ್ಸ್ ನಿನ್ನನ್ನ ಕಾಪಾಡಿ ನಾವೆಲ್ಲ ಇದೀವಿ ಲಾಯರ್ಗಳು ಅಥವಾ ಸಮಸ್ತ ಕನ್ನಡಿಗರು ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ ನಮ್ಮ ಹುಡುಗನಿಗೆ ಅವನ ನ್ಯಾಯ ಅವನ ಏನು ಹೇಳ್ತಾನೆ ಕೇಳ್ಕೊಳ್ಳಿ ಸತ್ಯಾಸತ್ಯತೆಯನ್ನು ದಯಮಾಡಿ ತನಿಖೆ ಮಾಡಲಿ ಪೊಲೀಸ್ ಇಲಾಖೆ ಇನ್ನೊಂದು ಮಾಡಲಿ ಆತ ಹೇಳ್ತಾ ಇದ್ದಾನೆ ಅವನಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಮಾಡೋಣ ಏನಾಯಿತು ಅನ್ನೋದನ್ನ ಕಾಮರಾಜು ಮಾತಾಡಿ ನೋಡಿ ಸ್ನೇಹಿತರೆ ನಾನು ನಡೆದಿರೋ ಇವತ್ತು ಎರಡು ಮೂರು ದಿವಸದ ಹಿಂದೆ ನಡೆದಿರೋ ಘಟನೆ ಬಗ್ಗೆ ನಿಮ್ಮೆಲ್ಲ ಹತ್ರನು ಮಾತಾಡ್ತಾ ಇದ್ದೀನಿ ದಯವಿಟ್ಟು ನೋಡಿ ಸ್ನೇಹಿತರೆ ನನಗೆ ಆರ್ಡ್ರು ಎಚ್ ಎಸ್ ಆರ್ ಲೇಔಟಲ್ಲಿ ಒಂದು ರೆಸ್ಟೋರೆಂಟಲ್ಲಿ ಅಸೈನಾಗಿತ್ತು ಅದನ್ನು ಎತ್ಕೊಂಡು ಹೋಗಿ ನಾನು ತಲುಪಿಸಬೇಕಾದ ಜಾಗ ದೊಡ್ಡೋಗೂರು ಎಲೆಕ್ಟ್ರಾನಿಕ್ ಸಿಟಿ ಫೇಸ್ ಒನ್ನು ಅಲ್ಲಿ ನಾನು ತಲುಪಿಸಬೇಕಾಗಿತ್ತು ಅದಕ್ಕೆ ನಾನು ಬೊಮ್ಮನಳ್ಳಿ ಬೇಗೂರ್ ಮೇಲೆ ಹೋದೆ ಹೋಗೋ ದಾರಿಯಲ್ಲಿ ಬಸ್ ಅಡ್ಡ ಬಂದಿದ್ದರಿಂದ ಹೆವಿ ಟ್ರಾಫಿಕ್ ಆಗಿತ್ತು ಟ್ರಾಫಿಕ್ ಆಗಿದ ತಕ್ಷಣ ಟ್ರಾಫಿಕ್ ಎಲ್ಲ ದಾಟ್ಕೊಂಡು ಮತ್ತೆ ಬಿಬಿಪಿ ಕೆಲಸ ನಡೀತಾ ಇರೋದ್ರಿಂದ ರೋಡಲ್ಲಿ ಅಲ್ಲಿ ಬ್ಲಾಕ್ ಇತ್ತು ಆ ಬ್ಲಾಕನ್ನು ದಾಟ್ಕೊಂಡು ಹೋಗಿ ಕಸ್ಟಮರ್ ಜಾಗಕ್ಕೆ ಹೋದೆ ನಾನು ಹೋಗಿ ಅವ್ರಿಗೆ ಕಾಲ್ ಮಾಡಿದೆ ಅವರು ಕ್ಲಾಸಿಕ್ 3 ಅಪಾರ್ಟ್ಮೆಂಟು 4ನೇ ಫ್ಲೋರ್ ಬಾರಪ್ಪ ಅಂತ ಹೇಳಿದ್ರು ನಾನು 4ನೇ ಫ್ಲೋರ್ ಹೋದೆ ಯಾವ ಭಾಷೆಯಲ್ಲಿ ಹೇಳಿದ್ರು ಅವರು ಇಂಗ್ಲೀಷ್ ಭಾಷೆಯಲ್ಲಿ ಹೇಳಿದರು ಆಂಗ್ಲ ಭಾಷೆಯಲ್ಲಿ ಹೇಳಿದರು ನಾನು ಅವರಿಗೆ ಹೋಗಿ ಈ ಥರ ಮೇಡಮ್ ಅಂತ ಹೇಳಿದೆ ಹೋಗಿದ ತಕ್ಷಣ ಅವರು ಆಚೆನೇ ವೆಯ್ಟ್ ಮಾಡ್ತಾಯಿದ್ರು ಅಂದರೆ ಡೋರ್ ತೆಗೆದು ಆಚೆ ವೆಯ್ಟ್ ಮಾಡ್ತಾಯಿದ್ರು ಅವ್ರ ಕೈಗೆ ಊಟ ಕೊಡೋಕ್ಕೆ ಮುಂಚೆ ಮೇಡಮ್ ದಯವಿಟ್ಟು ಹೇಳ್ತಾ ಇದ್ದೀನಿ ಐಟಮ್ ಸ್ವಲ್ಪ ತಡ ಆಗಿದೆ ಯಾಕಂದರೆ ಎಷ್ಟು ಗಂಟೆ ಅವ್ರಿಗೆ ತಲುಪಿಸ್ಬೇಕಿತ್ತು ನೀವು ಎಷ್ಟು ಗಂಟೆ ಲೇಟ್ ಆಗೋದು ಸರ್ 45 ನಿಮಿಷದ ಒಳಗೆ ತಲುಪಿಸಬೇಕಾಗಿತ್ತು ಆದರೆ ನಾನೊಂದು 15 ನಿಮಿಷ ಲೇಟಾಗಿ ಹೋಗಿದ್ದೀನಿ ಅಂದರೆ ಅವ್ರಿಗೆ 4:30ಗೆ ತಲುಪಬೇಕಾಗಿತ್ತ 4:30ಗೆ ತಲುಪಿಸ್ಬೇಕು 4:30ವರೆಗೆ ತಲುಪಿಸ್ಬೇಕಾಗಿತ್ತು ನೀವು 5 ನಿಮಿಷ ಲೇಟ್ ಆಗಿದ್ದು ನಾನು 15 ನಿಮಿಷ ಲೇಟಾಗಿ ಹೋಗಿದ್ದೀನಿ ಸರ್ ಹೇಳಿ ಅದಾದಮೇಲೆ 15 ನಿಮಿಷ ಲೇಟಾಗಿ ಹೋಗಿದ್ದೀನಿ ಅವ್ರಿಗೆ ಹೇಳಿದೆ ನನ್ನ ಪರೋ ಇರೋ ನ್ಯಾಯನ ಹೇಳಿದೆ ಈ ಥರ ನನಗೆ ಟ್ರಾಫಿಕ್ ಇತ್ತು ರೋಡ್ ಬ್ಲಾಕ್ ಇದೆ ಬಿಬಿಎಂಬಿ ಕೆಲಸ ನಡೀತಾ ಇರೋದ್ರಿಂದ ಅಲ್ಲಿ ಬ್ಲಾಕ್ ಇದೆ ರೋಡ್ ಮಣ್ ರೋಡು ಬೇರೆ ಅಂತ ಹೇಳಿದೆ ಅವರಿಗೆ ತಿಳಿಸ್ದೆ ಆದರೆ ಅವರು ನಾನು ಹೇಳೋದನ್ನು ಅವರು ಕೇಳೋ ರೀತಿ ಇಲ್ಲ ಅವರು ಚಾಟ್ಸಪ್ಪವ್ರ ಹತ್ರ ಮಾತಾಡ್ತಾ ಇದ್ದೀನಿ ನೀನು ದಯವಿಟ್ಟು ನಿಂತ್ಕೊ ಅಂತ ಹೇಳಿದ್ರು ಸರಿ ಮೇಡಮ್ ಆಯ್ತು ಮೇಡಮ್ ಅಂತ ಹೇಳಿದೆ ಮತ್ತು ನಾನು ಅವ್ರಿಗೊಂದು ಮಾತು ಹೇಳಿದೆ ಮೇಡಮ್ ದಯವಿಟ್ಟು ಹೇಳ್ತಾ ಇದ್ದೀನಿ ಕಂಪ್ಲೇಂಟ್ ಮಾಡಬೇಡಿ ನನ್ನ ಕೆಲಸ ಹೋಗುತ್ತೆ ದಯವಿಟ್ಟು ಹೇಳ್ತಾ ಇದ್ದೀನಿ ಆರ್ಡ್ರ್ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅದು COD ಅಮೌಂಟ್ ಕ್ಯಾಶ್ ಆನ್ ಡೆಲಿವರಿ ಏನು ಅಮೌಂಟ್ ಇದೆಯೋ ಅದನ್ನು ಕೊಡಿ ಮೇಡಮ್ ಅಂತ ಅವರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡೆ ಆಗ ಅವರು ಅಂದರು ಆಲ್ರೆಡಿ 15 ನಿಮಿಷ ಲೇಟ್ ಆಗಿದೆ ನನಗೆ ನಾನು ದುಡ್ಡು ಕೊಡೋದಿಲ್ಲ ನನಗೆ ಇದು ಫ್ರೀ ಇನ್ನೊಂದು ಐಟಮು ನಾನು ಕೊಡೋದಿಲ್ಲ ಅಂತ ಹೇಳಿದ್ರು ನಾನು ಅವ್ರಿಗೆ ಹೇಳಿದೆ ಮೇಡಮ್ ದಯವಿಟ್ಟು ಹೇಳ್ತಾ ಇದ್ದೀನಿ ಇದು ರೂಲ್ಸ್ ಅಲ್ಲ ಮೇಡಮ್ ನಮ್ಮ ರೂಲ್ಸ್ ಪ್ರಕಾರ ಊಟ ಕೊಟ್ಟು ದುಡ್ಡು ಕೊಟ್ಟು ತಗೊಳ್ಳೇಬೇಕು ಮೇಡಮ್ ಆದರೆ ನಿಮಗೆ ದುಡ್ಡು ಕೊಡೋಕ್ಕೆ ಮುಂಚೆನೇ ಕೊಟ್ಟಿದ್ದೀನಿ ದಯವಿಟ್ಟು ದುಡ್ಡು ಕೊಡಿ ಮೇಡಮ್ ಅಂತ ರಿಕ್ವೆಸ್ಟ್ ಮಾಡಿಕೊಂಡೆ ಆದರೆ ಅವರು ಕೊಡೋಕ್ಕೆ ರೆಡಿ ಇರಲಿಲ್ಲ ನಾನು ದುಡ್ಡು ಕೊಡಲ್ಲ ಊಟನೂ ಕೊಡಲ್ಲ ಅದು ನೀನು ಏನು ಮಾಡ್ತೀಯೋ ಮಾಡ್ಕೊ ಅಂತ ಹೇಳಿದ್ರು ಮತ್ತು ನಾನು ಅವ್ರ ಹತ್ರ ಒಂದು ಮಾತು ಹೇಳಿದೆ ಮೇಡಮ್ ಈ ಥರ ಎಲ್ಲ ಮಾತಾಡಬೇಡಿ ನಾವು ಡೆಲಿವರಿ ಬಾಯ್ಸೇ ಡೆಲಿವರಿ ಬಾಯ್ಸ್ ಅಂದರೆ ಸ್ವಲ್ಪ ರೆಸ್ಪೆಕ್ಟ್ ಕೊಡಿ ಮೇಡಮ್ ನಾವೇನು ಗುಲಾಮರಲ್ಲ ದಯವಿಟ್ಟು ರೆಸ್ಪೆಕ್ಟ್ ಮಾಡಿ ಮೇಡಮ್ ಅಂತ ಹೇಳಿದೆ ಹೌದು ನೀನು ಗುಲಾಮರೇ ಇವಾಗ ಏನು ಮಾಡ್ತೀಯೋ ಮಾಡ್ಕೊಳ್ಳೋ ಅಂತ ಆಂಗ್ಲ ಭಾಷೆಯಲ್ಲಿ ಅವ್ರು ನನ್ನ ಜೊತೆ ಮಾತಾಡಿದ್ರು ಮತ್ತು ನಾನೇನು ಮಾಡಿದೆ ಸರಿ ಮೇಡಮ್ ನಾನು ಊಟ ಎತ್ಕೋತೀನಿ ಅಂದ್ಬಿಟ್ಟು ಬಾಕಿಲ್ ಹತ್ರನೇ ಅದು ಟೇಬಲ್ ಬಾಗಿಲು ಹತ್ರ ಬಾಗಿಲ್ ಹತ್ರನೇ ಇತ್ತು ಬಾಗಿಲು ಒಳಗೆ ಎಷ್ಟು ದೂರದಲ್ಲಿ ನನ್ನ ಬಾಗಿಲಿಂದ ಒಂದು ಅವರೇ ಕಸ್ಟಮರ್ ಒಂದಡಿಯಲ್ಲಿ ಇತ್ತು ಸರ್ ಒಂದಡಿ ಒಳಗಡೆ ಒಂದಡಿ ಒಳಗಿತ್ತು ಸರ್ ಅದರಿಂದ ಎತ್ಕೊಂಡೆ ಐಟಮ್ನ
ಐಟಮ್ನ ಎತ್ಕೊಂಡು ನಾನು ಮುಂದಕ್ಕೆ ಹೋದೆ. ಮುಂದಕ್ಕೆ ಹೋದಾಗ ನನ್ನ ಚಪ್ಪಲಿಯಲ್ಲಿ ಅವರ ಎಡಗೈಯಲ್ಲಿ ಊಟ ತಗೊಂಡು ಆಚೆ ಬಂದ್ರೆ ಆಚೆ ಬಂದೆ. ಓಕೆ, ಅದಾದ್ಮೇಲೆ ಅದಾದ್ಮೇಲೆ ನನ್ನ ಎಡಗೈಯಲ್ಲಿ ಊಟ ಇತ್ತು. ಎಡಗೈ ಇಲ್ಲ ಬಲಗೈಲಿ? ಸರಿ, ನನ್ನ ಬಲಗೈಯಲ್ಲಿ ಊಟ ಇತ್ತು. ನನ್ನ ಬಲಗೈಯಲ್ಲಿ ಊಟ ಇತ್ತು. ನನ್ನ ಎಡಗೈಯಲ್ಲಿ ನಾನು ಅವರು ಚಪ್ಪಲಿಯಲ್ಲಿ ಹೊಡಿಯಕ್ಕೆ ಶುರು ಮಾಡಿದ್ರಲ್ಲ, ನಿಮ್ಗೆ ಹೊಡೆಯಕ್ಕೆ ಮಾಡಿದ್ರ ಚಪ್ಪಲಿ? ಚಪ್ಪಲಿಯಲ್ಲಿ ಹೊಡೆದ್ರು, ಚಪ್ಪಲಿಯಲ್ಲಿ ಹೊಡೆದ್ರು. ಹೇಳಿ ಹೇಳಿ ಅದನ್ನು ಹೇಳಿ. ಚಪ್ಪಲಿಯಲ್ಲಿ ಹೊಡೆದ್ರು, ಶೂ ಎಲ್ಲ ಬಿಸಾಕಿದ್ರು. ಅವಾಗ ನಾನು ತುಂಬ ಹೊತ್ತು ಹೊಡಿತಾ ಇರೋದ್ರಿಂದ ಮೇಡಮ್ ದಯವಿಟ್ಟು ಈ ಥರ ಎಲ್ಲ ಮಾಡಬೇಡಿ ಅಂತ ಅವರು ಕೈಗೆ ಕೈ ಅಡ್ಡ ಮಾಡಿದೆ. ಕೈಯಲ್ಲಿ ಅಡ್ಡ ಮಾಡಿದಾಗ ಅವರ ಕೈಯಲ್ಲಿ ಅವರ ಎಡಗೈಯಲ್ಲಿ ಉಂಗುರ ಇತ್ತು. ಎರಡು ಕೈಯಲ್ಲಿ ಎರಡು ಕೈಯಲ್ಲೂ ಉಂಗುರ ಇತ್ತು. ಆಮೇಲೆ ನೀವು ಆ ವಿಡಿಯೋನ ನಾನು ಇನ್ನೊಂದ್ಸಲಿ ಇವ್ರು ಹೇಳಿದ ಮೇಲೆ ಈ ಮಾತು ಮುಂಚೆ ನಾನು ಕೇಳ್ಕೊಂಡಿದ್ದೀನಿ. ಆ ವಿಡಿಯೋ ಆಕೆ ಮಾಡಿರ್ತಕ್ಕಂಥ ವಿಡಿಯೋ ನೋಡಿದಾಗ ಆಕೆ ಬಲಗೈಯಲ್ಲಿ ಉಂಗುರ ಇದೆ, ಆ ಉಂಗುರ ನೋಡಿ. ಓಕೆ, ನೀವು ತಡೆದ್ರಿ. ತಡೆದಾಗ ಆ ಉಂಗುರ ಅವ್ರ ಕೈಯಲ್ಲಿ ಇದ್ದ ಉಂಗುರ ಅವ್ರ ಮೂಗಿಗೆ ತಗಲಿ ಹಿಂಗೆ ಮೂಗ ಮೇಲೆ ಕಟ್ಟಾಗಿದೆ ಸರ್. ಹೌದು ಸರ್, ಮೂಗ ಮೇಲೆ ಕಟ್ಟಾಗಿದೆ. ನಾನು ಹೇಳಿದೆ ಮೂಗ ಮೇಲೆ ಕಟ್ಟಾಗಿದೆ. ಮತ್ತೇನು ಮಾಡಿದೆ, ಸರಿ ಅಲ್ಲಿಂದ ನಾವು ಹೋಗ್ಬಿಡೋಣ ಅಂದ್ಬಿಟ್ಟು ಲಿಫ್ಟ್ ಹತ್ರ ಲಿಫ್ಟ್ ಒಳಗೆ ಹೋದೆ. ಲಿಫ್ಟ್ ಒಳಗೆ ಓಪನ್ ಮಾಡಿ ಲಿಫ್ಟ್ ಒಳಗೆ ಹೋದೆ. ಮತ್ತೆ ನಮಸ್ಕಿ ಒಳಗೆ ಹೋದಾಗ ಅವ್ರು ಏನು ಮಾಡಿದ್ರು, ತಕ್ಷಣ ಲಿಫ್ಟ್ ಹತ್ರ ಬಂದುಬಿಟ್ರು. ಬಟನ್ನ ಇಟ್ಕೊಂಡು ನೀನು ಹೆಂಗೆ ಹೋಯ್ತೀಯೋ ಹೋಗೋ ಅಂದ್ಬಿಟ್ಟು ಶೂ ಬಿಸಾಕ್ತಾನೆ ಇದ್ರು.